ನನ್ನ ಚಡ್ಡಿ ದೋಸ್ತ ಅವ್ನು ಚಿಕ್ಕ ವಯಸ್ಸಿಂದ ಜೊತೆಗೆ ಇರ್ತಾನೆ, ಏನಕ್ಕಿದ್ರೂ ನಮ್ಗೆ ಸಹಕಾರ ಮಾಡಿದೆ. ಇವಾಗ ಈ ಕರ್ನಾಟಕ ಟ್ರಿಪ್ಪಿಗೆ ಮುಂದೆ ಒಂದು ಇದು ಇವನು ಅಳಿಯ ಅಕ್ಕನ ಮಗ ಎಲ್ ಎಲ್ ಬಿ ಲಾಯರು, ನಾನೇ ಓದಿಸಿ ಸಾಕಿ ಇವತ್ತು ಟ್ರೈನಿಂಗ್ ಮಾಡ್ತಾ ಇದ್ದೆ ನಾನು. ಎಷ್ಟು ದಿನ ಆಯಿತು ಟ್ರೈನಿಂಗ್ ಹೋಗಿ? ಒಂದು ತಿಂಗಳು. ಈಗ ಎಕ್ಸಾಮ್ ಮುಗಿಸಿ ಫಿಫ್ತ್ ಸೆಮ್ಮು ಫಸ್ಟ್ ಅಟೆಂಪ್ಟ್ಗೆ ಪಾಸ್ ಮಾಡಿಕೊಂಡು ಫೈವ್ ಸೆಮ್ಮು ಈಗ ಟ್ರೈನಿಂಗ್ ಮಾಡ್ತಾ ಇದ್ದಾನೆ ಅಕ್ಕನ ಮಗ. ಇಲ್ಲ ಇವರು ಮಿಕ್ಕ ಅವರೆಲ್ಲ ನಾನು ಸಾಕಿರೋ ಮಕ್ಕಳು ಅಂದರೆ ದೊಡ್ಡ ದೊಡ್ಡ ಹುಡುಗರು ಇವರು, ಅವರನ್ನ ಟೀಮಿಗೆ ಕರ್ಕೊಂಡು. ಇನ್ನು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮನೆಯಲ್ಲೇ ಆದರೆ ನಾನೇ ಸಾಕಿ ಓದಿಸಿ ಟ್ರೈನಿಂಗ್ ಕೊಡೋಂಥ ಮಕ್ಕಳು. ಈ ಪ್ರೆಸ್ ಇದ್ರದ್ದು ಉದ್ದೇಶ ಏನಂದರೆ ನನಗೆ ಈ ನಿಮಗೆಲ್ಲ ಗೊತ್ತು, ನಾನು ನನ್ನ ಟೀಮ್ನ ಕರ್ಕೊಂಡು ಹೋಗಿ ಕೆರೆ ಬಾವಿಯಲ್ಲಿ ಅಲ್ಲಿ ಇಲ್ಲಿ ಯಾರು ಬಿದ್ದು ಹೋದರೆ ನಾನೇ ಅಲ್ವಾ ತಕೊಂಬರೋದು, ಹಾಗೆ ತೆಗಿಯೋಕೆ ಹೋಗಿ ಜೋಗ್ ಫಾಲ್ಸಲ್ಲಿ ಹೆಟ್ ನೋಡಿಕೊಂಡು ಸೊಂಟೆ ಗಿಂಟೆಲ್ಲ ಮುರಿದು ಒಂದು ವರ್ಷ ಬೆಡ್ ರೆಸ್ಟ್ ಆಗಿಬಿಡ್ತು, ಬಾಡಿ ತುಂಬ ದಪ್ಪ ಆಗಿಬಿಡ್ತು. ಆಲ್ರೆಡಿ ಕೋತಿರಾಜ್ ಸತ್ತೆ ಹೋಗಿದ್ದಾನಂತೆಲ್ಲ ನ್ಯೂಸ್ ಇತ್ತು. ನನ್ನ ಮೇಲೆ ನಂಬಿಕೆ ಇಟ್ಟವರು ಪ್ರೆಸ್ ಮೀಡಿಯಾ ಇಬ್ಬರೇ, ಯಾಕಂದರೆ ಅವ್ನು ಎಲ್ಲಿದ್ದರೂ ಬದಿಗೆ ಬರ್ತಾನೆ ಅನ್ನೋ ನಂಬಿಕೆ ಇಟ್ಟಿದ್ರು. ಅದೇ ಥರ ಏನೋ ದೇವ್ರು ಕಾಪಾಡ್ದೆ, ಬಟ್ ಏಟ್ ಬಿದ್ದುಬಿಡ್ತು ತುಂಬ, ಬಾಡಿನ ದಪ್ಪ ಆಯ್ತು. ನೀನು ಹತ್ತಕ್ಕೆ ಆಗಲ್ಲ ಅಂತ ಕೂತ್ಕೊಂಡಿದ್ದೆ, ಇನ್ನೇನು ಲಾಕ್ಡೌನ್ ಆಗಿಬಿಡ್ತು, ಹಂಗಾಗಿ ತುಂಬ ಕಷ್ಟ. ನನ್ನ ದುಡ್ಡೆಲ್ಲ ಬರೀ ಹಾಸ್ಪಿಟ್ಲಿಗೆ ಅದಕ್ಕೆ ಇದಕ್ಕೆ ಖರ್ಚಾಗ್ಬಿಡ್ತು. ನಾನು ಇದು ಇಷ್ಟು ವರ್ಷ ಒಲಿಂಪಿಕ್ಕಲ್ಲಿ ಇರಲಿಲ್ಲ, ಈ ನ್ಯಾಚುರಲ್ ಬಂಡೆ ಹತ್ತೋದು ಒಲಿಂಪಿಕ್ಕಲ್ಲಿ ಇರಲಿಲ್ಲ, ಬಟ್ ಬಂಡೆ ಹತ್ತೋದು ಒಲಿಂಪಿಕ್ಕಲ್ಲ ಈಗ 2020 ಆ್ಯಡ್ ಮಾಡಿದ್ದಾರೆ. ಬಟ್ ಆರ್ಟಿಫಿಷಿಯಲ್ ವಾಲ್ ಕ್ಲೈಂಬಿಂಗ್, ನ್ಯಾಚುರಲ್ ರಾಕ್ ಅಲ್ಲ, ಈ ಕೃತಕ ಗೋಡೆ ಅಂತ ಕರಿತೀವಲ್ಲ ನಾವು, ಅದೇ ನ್ಯಾಚುರಲಾಗಿ ಅದೇ ಒಂದು ಕಾಂಪಿಟೇಷನ್ಗೋಸ್ಕರ ಅದನ್ನು ಅಲೋ ಮಾಡಿದ್ದಾರೆ. ನನ್ನ ಹತ್ರ ಅದು ಇಲ್ಲ, ಅದಕ್ಕೆ ತುಂಬ ಖರ್ಚಾಗುತ್ತೆ ಉಂಟು. ಬಟ್ ನನಗೆ ಒಂದು ಸ್ವಂತಕ್ಕೆ ಜಾಗನೋ ಮನೆಯೋ ಏನೂ ಇಲ್ಲ, ನಾನು ದುಡಿಯೋದಲ್ಲ. ಈ ಕೋಟೆ ಹತ್ತಿ ಇಳಿತೀನಿ, ಜನಗಳು 10, 20, 50, 100 ಹಿಂಗೆ ಕೊಡ್ತಾರೆ, ಆ ದುಡ್ಡೆಲ್ಲ ಈ ಮಕ್ಕಳನ್ನ ಸಾಕಿ ಹುಣ್ಸಕ್ಕೆ ತಿನ್ನೋಕೆ ನಮಗೆ ಅದು ಸರಿ ಹೋಗೋದು. ಸ್ವಂತಕ್ಕೆ ಮನೆ ಮಟ್ಟಲ್ಲ ಏನು ಮಾಡ್ಕೊಂಡಿಲ್ಲ. ಆದರೆ ನನಗೆ ಒಂದು ವಾಲ್ ಕ್ಲೈಂಬಿಂಗ್ ಒಂದು ಜಿಮ್ ಮಾಡ್ಬೇಕಂದ್ರೆ ಗೌರ್ಮೆಂಟ್ನ ಕೇಳಿ ಕೇಳಿ ಸಾಕಾಗೋಗ್ಬಿಡ್ತು. ನಾನು 15 ವರ್ಷ ಆಗ್ಬಿಡ್ತು ಕೇಳಿ ಕೇಳಿ, ನಾನು ಸರ್ಕಾರದ ಹತ್ರ ಅದೊಂದೇ ಕೇಳಿದೆ, ಅದೇ ಮಾಡಿಕೊಡ್ತಿಲ್ಲ ಯಾರು. ಹಂಗಾಗಿ ನಾನು ಹಿಂಗೆಲ್ಲ ಪ್ಲಾನಿಂಗ್ ಮಾಡಿ ನಮ್ಮ ಕರ್ನಾಟಕ ಜನತೆ ಮುಂದೆ ಊರು ಊರಿಗೆ ಹೋಗಿ ಎಲ್ಲ ಡಿಸ್ಟಿಕಲ್ಲಿ ಒಂದೊಂದು ಬಂಡೆ ಬಿಲ್ಡಿಂಗ್ಗೆ ಪರ್ಮಿಷನ್ ಕಾನೂನು ಪ್ರಕಾರ ತಂದು ಒಂದು ಫಂಡ್ ಕಲೆಕ್ಟ್ ಮಾಡಿ ಒಂದು 1/2 ಎಕರೆ ಎಲ್ಲರೂ ಗುಡ್ಡದ ಪಕ್ಕ ಒಂದು 1/2 ಎಕರೆ ಜಾಗ ತೊಗೊಂಬಿಟ್ಟು ಒಂದು ಇಂಡೋರ್ ಜಿಮ್ ಓಪನ್ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಯಾಕೆ ಈ ಇಂಡೋರ್ ಜಿಮ್ ಇಷ್ಟೊತ್ತಿಗೆ ಬಿಟ್ಟು ಈಗ ಯಾಕಪ್ಪ ನಿನಗೆ ಬಂತು ಅಂತ ಕೇಳಿದ್ರೆ, ನಾನು ಸಾಕಿರೋ ಮಕ್ಕಳು ನ್ಯಾಷನಲ್ ಲೆವೆಲ್ಗೆ ಹೋಗ್ಬಿಟ್ಟಾರೆ ಅಬ್ಬಾಜಿ, ಆರ್ಟಿಫಿಷಿಯಲ್ ವಾಲಲ್ಲಿ ನ್ಯಾಷನಲ್ ಮೆಡಲ್ ಹೊಡೆದ್ಬಿಟ್ಟಾರೆ. ಇಂಟರ್ನ್ಯಾಷನಲ್ಗೆಲ್ಲ ಹೋಗ್ಬೇಕಂದ್ರೆ ಆರ್ಟಿಫಿಷಿಯಲ್ ವಾಲ್ ಟಚ್ ಬೇಕು, ನ್ಯಾಚುರಲ್ ರಾಕಲ್ಲಿ ಪ್ರಾಕ್ಟೀಸ್ ಮಾಡಿ ಆರ್ಟಿಫಿಷಿಯಲ್ ವಾಲಲ್ಲಿ ಕಾಂಪಿಟೇಷನಲ್ಲಿ ನ್ಯಾಷನಲ್ ಹೊಡಿಯೋದಂದರೆ ಸುಮ್ಮನೆನಾ? ಆ ಮಟ್ಟಕ್ಕೆ ಹೋಗ್ಬಿಟ್ಟಾರೆ ಮಕ್ಕಳು. ಆ ಮಟ್ಟಕ್ಕೆ ಹೋಗ್ತಾರಂದರೆ ಇನ್ನೂ ಸ್ವಲ್ಪ ಪ್ರವೇಶ ಮಾಡಿ ನಾವು ಒಂದು ಆರ್ಟಿಫಿಷಿಯಲ್ ವಾಲ್ ಒಂದು ಕಟ್ಕೊಂಡ್ರೆ ಒಂದು ಇದು, ಅದಕ್ಕೆ ಸ್ವಂತಕ್ಕೆ ನನಗೊಂದು ಫೌಂಡೇಶನ್ ಬೇಕು, ಒಂದು ಜಾಗನಾರ ಬೇಕು, ಆ ಜಾಗಕ್ಕೋಸ್ಕರ ಫಂಡ್ ಕಲೆಕ್ಟ್ ಮಾಡೋಣ ಅಂತೇಳಿ. ನನಗೆ ಸುಮ್ಮನೆ ಎಲ್ಲರ ಹತ್ರ ಹೋಗಿ ಒಂದು ಅದು ಫಂಡ್ ಕಲೆಕ್ಟ್ ಮಾಡೋಕೆ ದುಡ್ಡು ಇಸ್ಕೊಳ್ಳೋಕೆ ನನ್ನ ಮನಸ್ಸು ಹೋಗ್ತಿಲ್ಲ. ನನ್ನ ಕೈಲಿ ಆಯ್ದು ನನ್ನ ಸಾಹಸನ ತೋರಿಸಿ ಯಾರು ಇಷ್ಟ ಇದ್ದವ್ರು ಹೆಲ್ಪ್ ಮಾಡಲಿ. ರಾಜು ಅಂತೇಳಿ ಅವನು ಎಜುಕೇಷನಲ್ಲಿ ಫುಡ್ಡಿಂದ ಎಜುಕೇಷನ್ ಮಾಡಿರೋನು, ಅದ್ರ ಬಗ್ಗೆ ಓದಿರೋನು. ಅವನೇ ಹುಡುಗರಿಗೆಲ್ಲ ಅಡುಗೆ ಪಡಿಗೆ ಮಾಡೋದು, ಅವನೊಬ್ಬ ಇನ್ನೊಬ್ಬರು ಲಿಂಗರಾಜ್ ಅಂತ ಅದನ್ನು. ಅವನಿಬ್ಬರೇ ಮನೆಯಲ್ಲಿ ಏನಾರು ಸ್ಪೋರ್ಟ್ಸ್ ಫುಡ್ ಬೇಕಂದರೆ ನಾವು ಏನಾರು ಅವತ್ತು ಸ್ವಲ್ಪ ಇದ್ದ ತರಕಾರಿಯಿಂದ ಎಲ್ಲದನ್ನು ಅಡುಗೆ ಮಾಡಿ ಕೊಡೋದು ಅವರೇ ಎಲ್ಲರಿಗೂ. ಮತ್ತು ಮದನ್ ಅಂತ, ಮದನ್ ಬಾಯಿಲಿ ಇವನಿಗೆ ಅಪ್ಪ ಇಲ್ಲ, 7-8 ವರ್ಷದಿಂದ ನಾನೇ ಸಾಕೊಂಡಿನಿ. ಅಮ್ಮ ಒಂದೇ, ತಂಗಿ ಒಬ್ಬಳದಲ್ಲ. ಅವರಮ್ಮ ಬೇರೆಯವ್ರ ಮನೆ ಕಸ ಹೊಡೆದು ಇದು ಮಾಡುತ್ತೆ, ಬಟ್ ಇವನು ನಾನೇ ಸಾಕೊಂಡು ಮನೆಯಲ್ಲಿ. ಅವನು ನನ್ನ ಚಿಕ್ಕಪ್ಪ ಅಂತ ಕರೀತಾನೆ, ನಾನು ಅವನ ಅಣ್ಣನ ಮಗನೇ ಅಂದ್ಕೊಂಡಿನಿ. ಅವನು ಒಬ್ಬ ನ್ಯಾಷನಲ್ ಪ್ಲೇಯರ್ ಅಣ್ಣ, ನ್ಯಾಷನಲ್ ಮೆಡಲಿಸ್ಟ್ ಅಣ್ಣ, ಕ್ಲೈಂಬಿಂಗ್ ಆರ್ಟಿಫಿಷಿಯಲ್ ವಾಲ್ ಕ್ಲೈಂಬಿಂಗಲ್ಲಿ ನ್ಯಾಷನಲ್ ಮೆಡಲಿಸ್ಟ್ ಅಪ್ಪಜಿ. ನ್ಯಾಷನಲ್ ಮೆಡಲಿಸ್ಟು, ಇಂಟರ್ನ್ಯಾಷನಲ್ ಸೆಲೆಕ್ಟ್ ಆಗೋಕ್ಬೇಕಾರ ಏಷ್ಯನ್ ಸೆಲೆಕ್ಟ್ ಆಗ್ಬೇಕಾರ ವಾಲ್ ಟಚ್ ಇಲ್ಲದಕ್ಕೆ ಕೈ ಬಿಟ್ಟು ಬಂದ ನಾನು. ಅದಕ್ಕೆ ನಾನು ಅವತ್ತೇ ಡಿಸೈಡ್ ಮಾಡಿದೆ, ನಾನು ವಾಲ್ ಒಂದಿದ್ದರೆ, ವಾಲ್ ಅಂದರೆ ಅದು 50 ಅಡಿ ಹೈಟ್ ಇರುತ್ತೆ, ಕುರ್ತಕೋ ಗೋಡೆ ಅಂತ ನಾವೇ ಫಿಕ್ಸ್ ಮಾಡಿ ರೂಟ್ ಮಾಡೋದು. ಅದು ಒಂದು ಟಚ್ ಇದ್ದರೆ ಸಾಕು, ನಮ್ಗೆ ಒಂದೇ ಚಾನ್ಸ್ ಕೊಡೋದು. ಹಿಂಗೆ ಕೈ ಸ್ಲಿಪ್ಪಾಗಿ ಕೆಳಗೆ ಹೀಗೆ ಹಿಡಿಯೋ ಕೈನ ನಾವು ಹಿಂಗೆ ಹಿಡಿದ್ವಿ ಅಂದರೆ ಸ್ಲಿಪ್ ಆಗಿಬಿಡ್ತದೆ. ಅದು ಒಂದು ಟೆಕ್ನಿಕಲ್ಲಿಂದ ಬಿಟ್ಕೊಡ್ತೀವಿ. ಅದಕ್ಕೋಸ್ಕರನೇ ನಾನು ಈ ಕಡೆ ಕಲ್ಬೆಟ್ಟ ಹತ್ತಿ ಈ ಹಳವರು ಕರ್ನಾಟಕ ಕಡೆ ಎಲ್ಲ ಕಡೆ ಒಂದು ಟ್ರಿಪ್ಪು. ಅಣ್ಣೊಂದು ಆಪ್ರೇಷನ್, 4 ರಾಡು, ಮೈ ಮೂಳೆಯೆಲ್ಲ ಮುರಿದತ್ತೆ, ಆದರೆ ಮನಸ್ಸು ಮುರ್ಕೊಂಡಿಲ್ಲ. ನಾನು ಇರೋ ಅಷ್ಟದಲ್ಲಿ ನನಗೆ ಅಂತ ನಾನು ಏನು ಮಾಡಲಿಲ್ಲ, ಆದರೆ ನನಗೆ ಅಂತೂ ಯಾರೂ ಇರಲಿಲ್ಲ. ಬಟ್ ಈ ಹುಡುಗರಿಗೆ ನಾನೇ ಇದ್ದೀನಲ್ವಾ, ನಾನು ತಿಂದ ನೋವು ಇವ್ರು ತಿನ್ನಬಾರ್ದು, ಇವ್ರಿಗೆಲ್ಲ ಸೇಫ್ಟಿ ಆಗ್ತೀನಿ ಎಲ್ಲರನ್ನು. ಹೋದ ಸರಿ ಎಲ್ಲ ಜೋಗ್ ಫಾಲ್ಸಲ್ಲಿ ಬಿದ್ದಾಗ ಮೀಡಿಯಾದವರೆಲ್ಲ ನನ್ನನ್ನು ಕರೆಸಿ ಎಲ್ಲರೂ ಸೇರಿ 8 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ರು. ಆ ದುಡ್ಡಲ್ಲೇ ನಾನು ರೋಪು ಎಕ್ವಿಪ್ಮೆಂಟ್ ಎಲ್ಲ ತೊಗೊಂಡಿದ್ದೆ ಅಂದರೆ ಅದರಿಂದನೇ ಇವಾಗೆಲ್ಲ ನಾನು ಅತ್ತಕ್ಕ ಅವರು ಓನ್ ಓನ್ ರೋಪ್ ಹೌದು, ಎಲ್ಲ ರೋಪು ನಮ್ಮದೇ ಓನ್ ಇಟ್ಕೊಂಡಿದ್ದೀನಿ. ಈಗ ಅಂದರೆ ಸೇಫ್ಟಿ ಇರಬೇಕು, ನಾನು ತಿಂದ ನೋವು ನನ್ನ ಮಕ್ಕಳು ತಿನ್ನಬಾರ್ದಲ್ಲ ಅಪ್ಪಜಿ. ನನಗಂತ ನೋವು ಗೊತ್ತೈತೆ, ಇವ್ರಿಗೆ ಅಪ್ಪ ಇದ್ದರೆ ಅಮ್ಮ ಇರಲ್ಲ, ಎಲ್ಲ ಬಡ ಹುಡುಗರು, ಅವರಿಬ್ಬರು ಪ್ಯಾರಾಮೆಡಿಕಲ್ ಮಾಡ್ತಾರೆ, ಒಬ್ಬನು ಡಿಗ್ರಿ ಓದ್ತದನ್ನು. ಹಿಂಗೆ ಎಲ್ಲರೂ ಒಂದಂಥ ಎಜುಕೇಷನ್, ನಾನು ಓದಲಿಲ್ಲ ಅನ್ ಎಜುಕೇಷನ್, ನೋವು ಏನಂತ ಗೊತ್ತು ನನಗೆ, ಅದಕ್ಕೆ ಓದಿಸಿ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. 2
ಕಾಲೇಜ್ ಮುಗಿಸಿ ಬಂದು ಟ್ರೈನಿಂಗ್ ತಗೊತಾರೆ. ಮತ್ತು ಎಲ್ಲ ಟೀಮ್ ಏನಾರು ಕೆರೆ ಬಾವಿಯಲ್ಲಿ ಯಾರು ಮಿಸ್ ಆದರೆ ನಮ್ಮ ಟೀಮೇ ಹೋಗಿ ರೆಸ್ಕ್ಯೂ ಮಾಡಿ ಅವ್ರ ಹೆಣನಾರು ತೊಗೊಂಡು ಕೊಟ್ಟು ಬರ್ತೀವಿ. ಹಂಗೆ ಸುಮಾರು ಬಾಡಿ ತಗೋ ಸಾವಿರಾರು ಬಾಡಿಗಳು ತಗೊಂಡು ತಕ್ಕೊಟ್ಟಿವಿ.